ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವೀಗ ಹೇಳಲು ಹೋಗುತ್ತಿರುವಂಥದ್ದು ಭಾರತ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಮತ್ತೊಂದು ಸ್ಮಾರಕವನ್ನು ನಿರ್ಮಿಸೋಕೆ ತಯಾರಾಗಿದೆ. ಇಂತಹ ಸ್ಮಾರಕವನ್ನು ಬೇರ್ಯಾವ ದೇಶಗಳಲ್ಲಿ ತಯಾರಿಸೂ ಇಲ್ಲ. ಬೇರೆ ದೇಶಗಳಲ್ಲಿ ಸ್ಮಾರಕವನ್ನು ತಯಾರಿಸಿದರೂ ಕೂಡ ಇಷ್ಟು ಎತ್ತರದ ಸ್ಮಾರಕವನ್ನು ಇದುವರೆಗೂ ಯಾವ ದೇಶವೂ ಕೂಡ ತಯಾರಿಸಿಲ್ಲ. ಅಂತಹದೊಂದು ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಭಾರತ ಇಟ್ಟಿದೆ. ಹೌದು, ಅದು ಯಾವ ಸ್ಮಾರಕ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾವೇ ಹೇಳ್ತೀವಿ. ಹೌದು, ನಾವು ನಿಮಗೊಂದು ಭಾರತದಲ್ಲಿ ತಯಾರಾಗುತ್ತಿರುವಂತಹ ಅತಿ ದೊಡ್ಡ ಯೋಜನೆಯ ಬಗ್ಗೆ ತಿಳಿಸಿಕೊಡ್ತೀವಿ. ಅದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಛತ್ರಪತಿ ಶಿವಾಜಿ ಮಹಾರಾಜರ ಅತಿ ದೊಡ್ಡ ಸ್ಮಾರಕವೊಂದು ನಿರ್ಮಾಣವಾಗುತ್ತಿದೆ. ಈ ಸ್ಮಾರಕ ದೇಶದಲ್ಲಿಯೇ ಅತಿ ಎತ್ತರದ ಸ್ಮಾರಕ ಎಂದೇ ಖ್ಯಾತಿ ಕೂಡ ಪಡೆಯುತ್ತಿದೆ. ಈ ಸ್ಮಾರಕವನ್ನು ಶಿವಾಜಿ ಮಹಾರಾಜ ಅವರ ಮೆಮೋರಿಯಲ್ ಟ್ರಸ್ಟ್ಗೆ ಅರ್ಪಣೆ ಕೂಡ ಮಾಡಲಾಗುತ್ತಿದೆಯಂತೆ. ಈ ಸ್ಮಾರಕವನ್ನು ಭಾರತದ ಮುಂಬೈ ನಗರದ ಹತ್ತಿರದಲ್ಲಿರುವ ಅರಬ್ ಸಾಗರದಲ್ಲಿ ನಿರ್ಮಿಸಲಾಗುತ್ತಿದೆ. ಇದರ ನಿರ್ಮಾಣದ ಹಂತವು 2021 ಮುಗಿಯುವಂತಹ ಎಲ್ಲ ಸಾಧ್ಯತೆಗಳಿವೆ ಎಂದು ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಕನಸಿನ ನಗರವೆಂದೇ ಖ್ಯಾತಿ ಪಡೆದಿರುವಂತಹ ಮುಂಬೈನ ಸಮುದ್ರದ ಮಧ್ಯದಲ್ಲಿ ಈ ಸ್ಮಾರಕವನ್ನು ನಿರ್ಮಿಸುತ್ತಿರುವುದು ಇನ್ನೂ ಕೂಡ ಅಚ್ಚರಿಯ ಸಂಗತಿಯಾಗಿದೆ. ಈ ಸ್ಮಾರಕವು ಜಗತ್ತಿನ ಅತಿ ಎತ್ತರದ ಸ್ಮಾರಕವಾಗುತ್ತಿದೆ. ಛತ್ರಪತಿ ಶಿವಾಜಿ ಮಹಾರಾಜರ 210 ಮೀಟರ್ನ ಸ್ಮಾರಕವೊಂದು ಮುಂಬೈ ಜನರನ್ನು ಆಕರ್ಷಿಸುವಂತಹ ಮುಖ್ಯ ಕೇಂದ್ರ ಬಿಂದುವಾಗುತ್ತಿದೆ ಎಂದರೂ ಕೂಡ ಹೇಳಲು ತಪ್ಪಾಗಲಾರದು. ಇದರ ಜೊತೆಗೆ ಇದರಿಂದ ಹಲವು ರೀತಿಯ ಲಾಭಗಳು ಕೂಡ ಆಗಲಿವೆ. 3800 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತಿದೆ. ಇನ್ನು ಈ ಪ್ರತಿಮೆಯನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಮೆಮೋರಿಯಲ್ ನೆನಪಿನ ಸ್ಮಾರಕಕ್ಕಾಗಿ ನಿರ್ಮಿಸಲಾಗುತ್ತಿದೆ. ಈ ಸ್ಮಾರಕದ ಆಧಾರ ಸ್ತಂಭವಾಗಿ 77 ಮೀಟರ್ನ 13 ಹೆಕ್ಟರ್ಗಳಷ್ಟು ಹರಡಿರುವ ವಿಶಾಲವಾದ ಕಲ್ಲಿನ ಬಂಡೆಯ ಮೇಲೆ ಈ ಸ್ಮಾರಕವೊಂದು ನಿರ್ಮಾಣವಾಗುತ್ತಿದೆ. ಜಗತ್ತಿನ ಅತಿ ಎತ್ತರದ ಪ್ರದೇಶವಾದ ಇದರಲ್ಲಿ ಎಂಪಿ ಥಿಯೇಟರ್, ಲೈಬ್ರರಿ, ಫುಡ್ ಕೋರ್ಟ್ಗಳಂತಹ ಮನೋರಂಜಿಸುವ ಕಟ್ಟಡಗಳು ಕೂಡ ಇದರಲ್ಲಿ ನಾವು ಕಾಣಬಹುದಾಗಿದೆ. ಒಟ್ಟಿನಲ್ಲಿ ಭಾರತ ದಿನದಿಂದ ದಿನಕ್ಕೆ ಮುನ್ನುಗ್ಗುತ್ತಿರುವಂತಹ ದೇಶ ಕೂಡ ಆಗಿದೆ ಎಂದು ಹೇಳಿದರೂ ಕೂಡ ತಪ್ಪಾಗಲಾರದು. ಇಂತಹ ಪ್ರತಿಮೆಯನ್ನು ನಿರ್ಮಿಸಿ ಮತ್ತೆ ನಮ್ಮ ದೇಶದ ಜನರಿಗೆ ಗೌರವ ನೀಡುವಂತಹ ಕೆಲಸ ಕಾರ್ಯಗಳನ್ನು ಭಾರತ ಮಾಡುತ್ತಿದೆ. ಒಟ್ಟಿನಲ್ಲಿ ಶಿವಾಜಿ ಮಹಾರಾಜರ ಅತಿ ಎತ್ತರದ ಪ್ರತಿಮೆಗಾಗಿ ನಾವೀಗ ಕಾದು ನೋಡಬೇಕಿದೆ. 2021 ಈ ಕೆಲಸ ಕಾರ್ಯಗಳು ಪೂರ್ತಿಗೊಂಡು ಮತ್ತೊಮ್ಮೆ ನಮ್ಮ ದೇಶ ಎಲ್ಲಕ್ಕಿಂತ ಮುಂದೆ ಎಂಬುದು ಸಾಬೀತು ಮಾಡಬಹುದಾಗಿದೆ. ಇಂತಹ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ನ್ಯೂಸ್ ಟೈಮ್. ನಿಮ್ಮದೊನಿಗೆ ನಮ್ಮ ಸ್ಪಂದನೆ.